ಪ್ರೊಕ್ರಾಸ್ಟಿನೇಷನ್ ಅನ್ನೋ ವರ್ಡ್ ಅನ್ನ ನೀವೆಲ್ಲರೂ ಕೇಳೇ ಕೇಳಿರ್ತೀರ. ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋದು, ನಾಳೆ ಮಾಡೋ ಕೆಲಸನ ನಾಡಿದ್ ಮಾಡೋದು. ಸಾರಿ, ಇವತ್ತು ಮಾಡೋ ಕೆಲಸನ ನಾಳೆ ಮಾಡೋದಲ್ಲ, ನಾಳೆ ಮಾಡಿದರಾಯಿತು ಅಂದ್ಕೊಂಡು ಸುಮ್ಮನಾಗಿ ಬಿಡೋದು. ಅಮ್ಮ, ಯಾಕೋ ತುಂಬಾ ಚಳಿ ಇದೆ, ಇನ್ನೊಂದು ಅರ್ಧ ಗಂಟೆ ಮಲ್ಕೋತೀನಮ್ಮ. ಅಪ್ಪ, ಆ ಕೆಲಸನ ನಾಳೆ ಮಾಡಿದ್ರಾಗತ್ತಲ್ಲಪ್ಪ ಅಂದ್ಕೊಂಡು ನೀವೇನಾದರೂ ಕೂತ್ರೆ ನಿಮಗಿಂತ ಚಿಕ್ಕವರು ನಿಮ್ಮನ್ನು ಓವರ್ಟೇಕ್ ಮಾಡಿಕೊಂಡು ಮುಂದೆ ಹೋಗ್ತಿರ್ತಾರೆ. ನೀವು ಇದೇ ಕೆಟಗರಿಗೆ ಸೇರಿದವರಾಗಿದ್ದರೆ ನೀವು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಲೇಬೇಕು. ಈ ಪ್ರೊಕ್ರಾಸ್ಟಿನೇಷನ್ ಅದೆಷ್ಟೋ ಜನರನ್ನು ಹಾಳು ಮಾಡಿದೆಯೋ ಗೊತ್ತಿಲ್ಲ, ಅದೆಷ್ಟೋ ಕನಸುಗಳನ್ನು ನುಚ್ಚು ನೂರು ಮಾಡಿದೆ. ಸಾಮಾನ್ಯವಾಗಿ ಈ ರೀತಿ ನಾಳೆ ಮಾಡೋಣ ನಾಳೆ ಮಾಡೋಣ ಅಂದುಕೊಳ್ತಾ ಇರೋ ವ್ಯಕ್ತಿಗಳ ಲೈಫ್ ಸೈಕಲನ್ನು ನೀವು ನೋಡಿದರೆ ಅವರು ಪ್ರತಿದಿನ ಮಾಡಬೇಕಾದದ್ದನ್ನು ಮುಂದೆ ಹಾಕ್ತಾರೆ, ಅದ್ರ ಬಗ್ಗೆ ಗಿಲ್ಟ್ ಆಗ್ತಾರೆ, ನೆಕ್ಸ್ಟ್ ಮೂಮೆಂಟ್ಗೇನೆ ಪ್ಯಾನಿಕ್ ಕೂಡ ಆಗ್ತಾರೆ. ಮತ್ತೆ ಅದೇ ಹಣೆ ಬರ ಎಕ್ಸ್ಕ್ಯೂಸ್ಗಳನ್ನು ತಗೋತಾರೆ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾನೇ ಇರ್ತಾರೆ. ಒಂದು ಸಾರಿ ಯೋಚನೆ ಮಾಡಿ, ನೀವು ಮಾಡ್ತಾ ಇರೋ ಕೆಲಸದಲ್ಲಿ ಟಾಪ್ ಇರೋರನ್ನು ಒಂದು ಸಾರಿ ನೆನಪು ಮಾಡಿಕೊಳ್ಳಿ. ಅವರೇನಾದರೂ ಇದೇ ರೀತಿ ಎಲ್ಲವನ್ನು ಮುಂದೂಡಿಕೊಂಡು ಹೋಗಿದರೆ ಆ ಸ್ಥಾನದಲ್ಲಿ ಇರೋಕ್ಕಾಗ್ತಿತ್ತ ಅಂತ ಥಿಂಕ್ ಮಾಡಿ. ಈ ಪ್ರೊಕ್ರಾಸ್ಟಿನೇಷನ್ಗೆ ಕೆಲವು ಸ್ಪೆಸಿಫಿಕ್ ಕಾರಣಗಳಿವೆ. ಮೊದಲನೇ ಕಾರಣ ಲ್ಯಾಕ್ ಆಫ್ ಪರ್ಪಸ್, ಎರಡನೆಯದು ವೀಕ್ ಮೈಂಡ್ ಸೆಟ್, ಮೂರನೆಯದು ಲೇಸಿನೆಸ್, ನಾಲ್ಕನೆಯದು ನಾಟ್ ಹ್ಯಾವಿಂಗ್ ಶಾರ್ಟ್ ಟರ್ಮ್ ಗೋಲ್ಸ್, ಅಂದರೆ ಶಾರ್ಟ್ ಟರ್ಮ್ ಗೋಲ್ಗಳೇ ಇಲ್ಲದಿರುವುದು, ಐದನೇದು ಅವನು ಹೋಗಬೇಕಾಗಿರೋ ದಾರಿಯ ಬಗ್ಗೆ ಅವನಿಗೆ ಕ್ಲಾರಿಟಿ ಇಲ್ಲ ಅಂದರೂ ಕೂಡ ಈ ರೀತಿ ಆಗೋ ಚಾನ್ಸ್ ಇರುತ್ತೆ. ಇಬ್ಬರು ವ್ಯಕ್ತಿಗಳು ಒಂದೇ ದಿವಸ ತಮ್ಮ ಕೆರಿಯರನ್ನು ಪ್ರಾರಂಭ ಮಾಡ್ತಾರೆ ಅಂದ್ಕೊಳ್ಳೋಣ. ಒಬ್ಬ ಗೋಲ್ ಓರಿಯೆಂಟೆಡ್ ಆಗಿದ್ದರೆ ಮತ್ತೊಬ್ಬ ಕೇರ್ಲೆಸ್ ಆಗಿರ್ತಾನೆ. ಒಬ್ಬ ತಾನು ಅಂದುಕೊಂಡ ಕೆಲಸನ ವಿತಿನ್ ಟೈಮ್ನಲ್ಲಿ ಮಾಡಿ ಮುಗಿಸ್ತಿರ್ತಾನೆ, ಇನ್ನೊಂದು ಕೆಲಸ ಮಾಡಲಿಕ್ಕೆ ಮತ್ತೆ ಪ್ಲಾನ್ ಮಾಡ್ತಿರ್ತಾನೆ. ಆದರೆ ಇನ್ನೊಬ್ಬ ಯಾವ ಕೆಲಸನೂ ಸರಿಯಾಗಿ ಮಾಡದೆ ಎಲ್ಲ ಕೆಲಸನೂ ಪೋಸ್ಟ್ಪೋನ್ ಮಾಡ್ತಾನೇ ಇರ್ತಾನೆ. ಸ್ವಲ್ಪ ವರ್ಷ ಆದಮೇಲೆ ವಿತಿನ್ ಟೈಮ್ನಲ್ಲಿ ಕೆಲಸ ಮಾಡ್ತಿದ್ದ ವ್ಯಕ್ತಿ ಎರಡನೇ ವ್ಯಕ್ತಿಗಿಂತ ಮೈಲುಗಟ್ಟಲೆ ಮುಂದೆ ಇರ್ತಾನೆ. ಆ ವ್ಯಕ್ತಿಯನ್ನು ಈತ ಟಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂದರೆ ಎರಡನೇ ವ್ಯಕ್ತಿ ಎಲ್ಲದರಲ್ಲೂ ಹಿಂದೆ ಉಳಿದಿರ್ತಾನೆ, ಸಮಯವನ್ನು ತಳ್ಳಿಕೊಂಡೇ ಕಾಲಹರಣ ಮಾಡಿರ್ತಾನೆ. ಈಗ ಇರೋ ಕಾಂಪಿಟೇಷನ್ನಲ್ಲಿ ಈ ರೀತಿ ಥಿಂಗ್ಸ್ಗಳನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಯಾವತ್ತೂ ಉದ್ಧಾರ ಆಗೋಕ್ಕೆ ಸಾಧ್ಯ ಇಲ್ಲ. ಎಷ್ಟಾಗತ್ತೋ ಅಷ್ಟು ಪ್ರಯತ್ನ ಮಾಡಿ ಮುಂದೆ ಬನ್ನಿ. ಕಷ್ಟ ಅಂದ್ಕೊಂಡು ಕೂತ್ರೆ ಎಲ್ಲಾನು ಕಷ್ಟನೇ, ಅದನ್ನೇ ಅವಕಾಶ ಅಂದ್ಕೊಂಡ್ರೆ ಅದೇ ನೀವು ಹೋಗಬೇಕಾಗಿರೋ ದಾರಿ ಆಗತ್ತೆ. ಮೊದಲು ಒಂದು ಗುರಿಯನ್ನು ಫಿಕ್ಸ್ ಮಾಡಿಕೊಳ್ಳಿ, ಒಂದು ಪರ್ಪಸ್ಸನ್ನು ಕಂಡುಕೊಳ್ಳಿ. ನಿಮ್ಮ ದಾರಿಯಲ್ಲಿ ಹೋಗಬೇಕಾದ್ರೆ ಯಾವತ್ತೂ ಲೇಸಿನೆಸ್ಸನ್ನು ತೋರಿಸಲೇಬೇಡಿ. ನಿಮ್ಮ ಸಕ್ಸಸ್ಸನ್ನು ನೀವೇ ಮುಂದೆ ಹಾಕ್ಕೊಳ್ತಾ ಹೋದರೆ ಇನ್ಯಾರು ಬಂದು ಸಹಾಯ ಮಾಡ್ತಾರೆ? ಯಾಕೆ ಅಂದರೆ ಲೇಸಿನೆಸ್ ನಿಮ್ಮ ಗುರಿಯನ್ನು ನಿಮ್ಮ ಸಕ್ಸಸ್ಸನ್ನು ಹಾಳು ಮಾಡಿಬಿಡುತ್ತೆ. ಆ್ಯಕ್ಟಿವ್ ಆಗಿರೋದನ್ನು ರೂಢಿಸ್ಕೊಂಡ್ರೆ ಅರ್ಧ ಪ್ರೊಕ್ರಾಸ್ಟಿನೇಷನನ್ನು ಗೆದ್ದ ಹಾಗೇನೆ. ಮೊದಲು ಲೇಸಿ ಆಗಿರೋದನ್ನು ಸ್ಟಾಪ್ ಮಾಡಿ, ಒಳ್ಳೆ ಹವ್ಯಾಸಗಳನ್ನು ರೂಢಿಸ್ಕೊಳ್ಳಿ, ನಿಮ್ಮ ಗುರಿ ಕಡೆ ಮುನ್ನುಗ್ಗಿ. ಅಷ್ಟಾದರೆ ಮುಗೀತು, ನೀವು ಅಂದುಕೊಂಡ ಎಲ್ಲದನ್ನು ನೀವು ಪಡೆದೇ ಪಡೀತೀರ. ಚಳಿ ಇದ್ದರೂ 5 ಗಂಟೆಗೆ ಎದ್ದು ಕೆಲಸ ಮಾಡೋಕ್ಕೆ ಶುರು ಮಾಡೋನಿಗೂ, ಚಳಿ ಇದೆ ಅಂತ 8 ಗಂಟೆ ತನಕ ಮಲಗೋನಿಗೂ ವ್ಯತ್ಯಾಸ ಕೇವಲ ಸ್ವಲ್ಪನೇ. ಆದರೆ ಅದೇ ಸ್ವಲ್ಪ ವ್ಯತ್ಯಾಸದಿಂದ 5 ಗಂಟೆಗೆ ಎದ್ದು ಕೆಲಸ ಮಾಡೋ ಒಬ್ಬನನ್ನು 8 ಗಂಟೆಗೆ ಏಳೋನು ಯಾವತ್ತೂ ರೀಚ್ ಮಾಡೋಕ್ಕೂ ಕೂಡ ಸಾಧ್ಯ ಇಲ್ಲ. ನಿಮ್ಮ ರೂಮ್ನಲ್ಲಿ ನೀವು ಚಳಿ ಅಂತ ಮಲಗಿರ್ತೀರ, ಆದರೆ ಇಡೀ ಪ್ರಪಂಚ ನಿಮ್ಮನ್ನು ಬಿಟ್ಟು ಮುಂದೆ ಹೋಗ್ತಿರತ್ತೆ, ಅಪ್ಡೇಟ್ ಆಗ್ತಾನೆ ಇರುತ್ತೆ. ನೀವು ಮಾತ್ರ ಅದೇ ಬೆಡ್ನಲ್ಲಿ ಬೆಡ್ಶೀಟ್ ಕೆಳಗೆ ಬೆಚ್ಚಗೆ ಮಲಗಿ ನಿದ್ದೆ ಮಾಡಿರ್ತೀರ. ನನ್ನ ಮಾತನ್ನು ಕೇಳಿ ಸ್ನೇಹಿತರೆ, ಒಂದು ದಿವಸ 5 ಗಂಟೆಗೆ ಎದ್ದಿದ್ದಾನೆ ಅಂದರೆ ಅದೇನು ದೊಡ್ಡ ಸಾಧನೆ ಅಲ್ಲ. ಆದರೆ ಅದೇ ಹವ್ಯಾಸವನ್ನು ಪ್ರತಿದಿನ ಮುಂದುವರಿಸ್ಕೊಂಡು ಹೋಗ್ತೀರಾ ಅಂದರೆ, ಕನ್ಸಿಸ್ಟೆನ್ಸಿ ಮೈಂಟೈನ್ ಮಾಡ್ತೀರಾ ಅಂದರೆ, ಅದೇ 5 ಗಂಟೆ ನಿಮ್ಮ ಗೆಲುವಿನಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ.